ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಸಮಿತಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಪ್ತಗಿರಿ ಶಿರಾ ಇವರ ವತಿಯಿಂದ ದಿನಾಂಕ 21/2019 ಭಾನುವಾರದಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಬಗ್ಗೆ ಶ್ರೀ ಟಿವಿ ತಂಡ ಶ್ರೀಮತಿ ಹೆಚ್ ಎನ್ ಉಮಾರ್ ಅವರನ್ನು ಮಾತನಾಡಿಸಿದಾಗ, ನನ್ನ ಹೆಸರು ಉಮಾ ಅಂತ, ಶಿರಾ ತಾಲೂಕಿನ ಯೋಜನಾಧಿಕಾರಿ. ನಾವು ಸಪ್ತಗಿರಿ ವಲಯ ಮತ್ತು ಶಿರಾ ವಲಯದ ವತಿಯಿಂದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಕಾರ್ಯಕ್ರಮವನ್ನು 21/2019 ಭಾನುವಾರ ಇಟ್ಕೊಂಡಿದ್ದು, ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೀಬೇಕು, ಜೊತೆಗೆ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಮಾಹಿತಿ ಸಂಸ್ಕಾರ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು. ಜೊತೆಯಲ್ಲಿ ಪೂಜೆಗೆ 101 ರೂಪಾಯಿಯನ್ನು ಕಟ್ಟಿ ರಶೀದನ್ನು ಮಾಡಿಕೊಂಡು ವ್ರತಧಾರಿಗಳಾಗಿ ಕೂತು ಪೂಜೆಯಲ್ಲಿ ತಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪೂಜೆಯನ್ನು ಚೆಂದ ಕಾಣಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ಈ ಒಂದು ಪೂಜೆಗೆ ಬರುವಾಗ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರುವಾಗ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಲ್ಲಿ ಅಲ್ಲಿ ಪೂಜೆಗೆ ಇನ್ನೂ ಕೂಡ ಅನುಕೂಲ ಆಗ್ತದೆ. ಪೂಜೆ ಪ್ರಾರಂಭ ಬೆಳಿಗ್ಗೆ 7:30 ಪ್ರಾರಂಭ ಆಗ್ತದೆ. 11:00 ಮಹಾಮಂಗಳಾರತಿ ಆಗೋದ್ರಿಂದ ಸಾರ್ವಜನಿಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 1968 ಇಸವಿಯಲ್ಲಿ ಸ್ಥಾಪನೆಗೊಂಡು ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿರುತ್ತಾರೆ. 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಅಸ್ತಿತ್ವಕ್ಕೆ ತರುವುದು ನಮ್ಮ ಮಹದಾಸೆಯಾಗಿದೆ ಎಂದು ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ವೇಣುಗೋಪಾಲ್ ತಿಳಿಸಿದರು. ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಜ್ಞಾನ ವಾಣಿಜ್ಯ ಶಿರಾ, ಈ ಕಾಲೇಜಿನ ಪ್ರಾಂಶುಪಾಲನಾಗಿ ನಮ್ಮ ಕಾಲೇಜಿನ ಬಗೆಗೆ, ನಮ್ಮ ಕಾಲೇಜಿನ ಉನ್ನತಿ ಪ್ರಗತಿಗೆ ಸಂಬಂಧಿಸಿದಂತೆ ನಾನು ಕೆಲವು ನಿವೇದನೆಯನ್ನು ಮಾಡಿಕೊಳ್ಳುವ ಅಗತ್ಯ ಇದೆ ಅಂತ ನನಗನ್ನಿಸಿದ್ರಿಂದ ನಾನು ಶ್ರೀ ಟಿ ವಿ ಮೂಲಕ ನಮ್ಮ ಈ ಕಾಲೇಜಿನಲ್ಲಿ ಕಲಿತಂಥ, ಉನ್ನತ ಶಿಕ್ಷಣವನ್ನು ಪಡೆದಂಥ, ಸಮಾಜದ ವಿವಿಧ ಸ್ತರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ
ನನ್ನೆಲ್ಲ ಹಿರಿಯ ಕಿರಿಯ ಗೆಳೆಯರುಗಳಿಗೆ ನಾನು ವಿನಂತಿಸಿಕೊಳ್ಳೋದೇನಂತಂದರೆ, ನಮ್ಮ ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇವತ್ತು ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂದು ನಾಮಕರಣಗೊಂಡಿರತಕ್ಕಂಥ, ಕಲಾ ವಿಜ್ಞಾನ ವಾಣಿಜ್ಯ ಎಂದು ಸಾರ್ವಜನಿಕರಲ್ಲಿ ಪರಿಚಿತವಾಗಿರ್ತಕ್ಕಂಥ, ಸರ್ಕಾರಿ ಹಂತದಲ್ಲಿ ದಾಖಲಾಗಿರ್ತಕ್ಕಂಥ ಇವತ್ತಿನಲ್ಲಿ 1968ರಲ್ಲಿ ಈ ಕಾಲೇಜು ಅಸ್ತಿತ್ವಕ್ಕೆ ಬಂದು 2018ಕ್ಕೆ 50 ವರ್ಷಗಳನ್ನು ತುಂಬಿರ್ತಕ್ಕಂಥ ಈ ಹೊತ್ತಿನಲ್ಲಿ, 50ರ ಸಂಭ್ರಮ 50ರ ಪುಳಕವನ್ನು ಅನುಭವಿಸುತ್ತಿರುವ ಈ ಹೊತ್ತಿನಲ್ಲಿ, ವಿಶೇಷವಾಗಿ ಈ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ, ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಒತ್ತಾಸೆ ಮೂಡಿ ಬಂದಿದ್ದು ಏನಂದರೆ, ಈ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವೊಂದನ್ನು ಅಸ್ತಿತ್ವಕ್ಕೆ ತರಬೇಕು, ಹಳೆಯ ವಿದ್ಯಾರ್ಥಿಗಳ ಸಂಘ ಎಂದು ಕರೆಯುವಂಥ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ನಮಗೆಲ್ಲರಿಗೂ ಅನಿಸಿದ್ದರಿಂದ ಈ ಒಂದು ಕೋರಿಕೆಯನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಶಿರಾ ತಾಲೂಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದ್ದು, ಬರದ ಬೇಗೆಯಿಂದ ಬೇಯ್ತಾ ಇರತಕ್ಕಂಥ ಈ ಹೊತ್ತಿನಲ್ಲಿ 1968ರಲ್ಲಿ ಈ ತಾಲೂಕಿನ ದಾನಿಗಳು ಹಿರಿಯರು ಒಂದು ಚಿಂತನೆಯನ್ನು ಮಾಡಿ, ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶಿರಾ ತಾಲೂಕು ಎಜುಕೇಷನ್ ಸೊಸೈಟಿಯ ಮೂಲಕ ಪ್ರಥಮ ದರ್ಜೆ ಕಾಲೇಜು ಎಂದು ಪ್ರಾರಂಭಗೊಂಡಿದ್ದು, ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕಲಾ ವಿಜ್ಞಾನ ವಾಣಿಜ್ಯ ಎಂದು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ 50 ವರ್ಷಗಳನ್ನು ಕಳೆದಿದೆ. ಈ ಹೊತ್ತಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನೊಂದನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ನಾವೆಲ್ಲರೂ ಭಾಳ ಪ್ರಯತ್ನ ಮಾಡಿದ್ವಿ ಈ ಹಿಂದೆ. ಅದಕ್ಕೆ ಒಂದು ಸ್ಪಷ್ಟವಾದಂಥ ರೂಪ, ಖಚಿತವಾದಂಥ ರೂಪ ಸಿಕ್ಕಿರಲಿಲ್ಲ. ಈಗ ಆ ಒಂದು ಸಂಘವನ್ನು ಅಸ್ತಿತ್ವಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರುಗಳು ಚಿಂತಿಸಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೇವೆ. ದಿನಾಂಕ 20/1/2019 ಎಂದು ಭಾನುವಾರ ಈ ಕಾಲೇಜಿನಲ್ಲಿ 11 ಗಂಟೆಗೆ ಈ ಕಾಲೇಜಿಂದ ಕಲಿತು ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ಕರೆದಿದ್ದೀವಿ. ದಯವಿಟ್ಟು ಆ ದಿನ ಬಂದು ತಮ್ಮ ಸಲಹೆ ಸಹಕಾರ ಮತ್ತು ಕಾಲೇಜಿನ ಶ್ರೇಯೋಭಿವೃದ್ಧಿಯಲ್ಲಿ ತಾವುಗಳೆಲ್ಲರೂ ಪಾಲ್ಗೊಳ್ಳಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.